ನಮಸ್ತೆ ಬಂಧುಗಳೇ ಭಾರತ್ ಮಾತಾ ಜೈ ಮುಂದೆ ಮಾತ ಪುನೀತ್ ಕೆರೆಹಳ್ಳಿ ಓರ್ವ ಹಿಂದೂ ಹೋರಾಟಗಾರ ಕಾಂಗ್ರೆಸ್ ಸರ್ಕಾರ ಆತನ ಮೇಲೆ ಮಾಡಿದಂತಹ ಸುಳ್ಳು ಆರೋಪಗಳಿಗೆ ಸಾಕ್ಷಿ ಕೊಡುವಂತೆ ಆತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾನೆ ಬಹುಶಃ ಸಾಮಾಜಿಕ ಜಾಲತಾಣದಲ್ಲಿ ನೀವೆಲ್ಲರೂ ನೋಡೇ ಇದ್ದೀರಾ ಇವತ್ತಿಗೆ ನಾಲ್ಕು ದಿನ ಆಗಿದೆ ಪುನೀತ್ ಕೆರೆಯಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡು ಈ ಹೆಮ್ಮೆ ಚರ್ಮದ ಕಾಂಗ್ರೆಸ್ನವರಿಗೆ ಅದು ಕಣ್ಣಿಗೆ ಕಾಣುತ್ತಾ ಇಲ್ಲ ಆತ ಏನು ನನಗೊಂದು ಕೋಟಿ ಕೊಡಿ ಇನ್ನು ಹತ್ತು ಕೋಟಿ ಕೊಡಿ ಅಂತ ಕೇಳ್ತಾ ಇಲ್ಲ ಯಾಕೆಂದ್ರೆ ಕಾಂಗ್ರೆಸ್ನವರು ಅವರ ಚರಿತ್ರೆ ಏನು ಅಂದ್ರೆ ಒಬ್ಬ ಗೋ ಕಳ್ಳ ಗೋ ಹಂತಕ ಹೃದಯಾಘಾತದಿಂದ ಸತ್ತು ಹೋದಾಗ ಆತನ ಮನೆಗೆ ಇಪ್ಪತ್ತೈದು ಲಕ್ಷವನ್ನು ಪರಿಹಾರವಾಗಿ ಕೊಡ್ತಾರೆ ಆದರೆ ಒಬ್ಬ ನೈಜ ಹೋರಾಟಗಾರ ಈತ ಒಬ್ಬ ಹಿಂದೂ ಪರ ಹೋರಾಟಗಾರ ಅಲ್ವಾ ಹಾಗಾಗಿ ಈತನಿಗೆ ಸ್ಪಂದಿಸ್ತಾ ಇಲ್ಲ ಕಾಂಗ್ರೆಸ್ನವರು ಎರಡು ಬಾರಿ ಕಾಲಪಾನಿ ಶಿಕ್ಷೆಯನ್ನು ಅನುಭವಿಸಿದಂತಹ ವೀರ್ ಸಾವರ್ಕರ್ ಅವರನ್ನೇ ದೇಶದ್ರೋಹಿ ಎಂದು ಕರೆದಂತಹ ಪ್ರಚಂಡರು ಈ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ನವರಿಗೆ ದೇಶಭಕ್ತರು ಬೇಕಾಗಿಲ್ಲ ದೇಶದ್ರೋಹಿಗಳು ಬೇಕು ಜಿಹಾದಿಗಳು ಬೇಕು ಔರಂಗಜೇಬನ ಸಂತತಿ ಬೇಕು ಕಾಂಗ್ರೆಸ್ನವರಿಗೆ ಬಿಟ್ಟರೆ ನಿಷ್ಠಾವಂತ ಹಿಂದೂ ಕಾರ್ಯಕರ್ತರು ಅಥವಾ ನಿಷ್ಠಾವಂತ ದೇಶಭಕ್ತರ ಅವಶ್ಯಕತೆ ಕಾಂಗ್ರೆಸ್ನವ್ರಿಗೆ ಇಲ್ಲ ಅನ್ಸುತ್ತೆ ಒಂದು ವೇಳೆ ಇವರಿಗೆ ಪ್ರಜಾಪ್ರಭುತ್ವದ ಮೇಲೆ ಕಿಂಚಿತ್ತಾದರೂ ಗೌರವ ಇದ್ರೆ ಇಷ್ಟೊತ್ತಿಗೆ ಪುನೀತ್ ಕೆರಳಿಯ ಮನವಿಯನ್ನ ಸ್ವೀಕರಿಸೋರು ಒಂದು ಹನಿ ನೀರು ಮುಟ್ಟದೆ ಯಾಕೆಂದ್ರೆ ಸಾಧು ಸಂತರಾದ್ರೆ ಸನ್ಯಾಸಿಗಳಾದ್ರೆ ಯೋಗ ಪುರುಷರಾದ್ರೆ ಅಟ್ಲೀಸ್ಟು ತಿಂಗಳಗಟ್ಟಲೆ ನೀರನ್ನು ಕುಡಿದೆ ಉಪವಾಸ ಇರುವಂತಹ ಶಕ್ತಿ ಅವರಿಗೆ ಇರುತ್ತೆ ಆದರೆ ಪುನೀತ್ ಕಿರಳಿ ಒಬ್ಬ ಸಾಧಾರಣ ಹಿಂದೂ ಕಾರ್ಯಕರ್ತ ಆತ ನೀರನ್ನ ಸಹ ಸೇವಿಸದೆ ನಾಲ್ಕು ದಿನದಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾನೆ ಅದು ಇಡೀ ರಾಜ್ಯಾದ್ಯಂತ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ ಆದರೂ ಕಾಂಗ್ರೆಸ್ನವರು ಹೆಮ್ಮೆ ಚರ್ಮದವರಿಗೆ ಅದು ಕಣ್ಣಿಗೆ ಕಾಣತಾ ಇಲ್ಲ ಅದು ಬೆಂಗಳೂರಲ್ಲೇನೆ ಬೇರೆ ಯಾವುದೋ ಒಂದು ಹಳ್ಳಿನಲ್ಲೂ ಅಥವಾ ಯಾವುದೋ ಒಂದು ಜಿಲ್ಲೆಯಲ್ಲೂ ಆಗಿದ್ದಿದ್ರೆ ಬಿಡಪ್ಪ ಇದು ರಾಜಧಾನಿಗೆ ದೂರ ಆಗಿದೆ ಹಾಗಾಗಿ ಆ ವಿಚಾರ ಅವರಿಗೆ ತಲುಪಿಲ್ಲ ಅನ್ಬೋದು ಬಟ್ ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪೊಲೀಸ್ನರೇ ಕರ್ಕೊಂಡೋಗಿ ಆತನ ಅಡ್ಮಿಟ್ ಮಾಡಿದ್ದಾರೆ ನೋಡಿ ನಾಲ್ಕು ಮಾತನಾಡಿದಕ್ಕೆ ನನಗೆ ದವರ ಆಗುತ್ತೆ ನೀರು ಕುಡಿತಾ ಇದ್ದೇನೆ ಆದರೆ ಸತತ ನಾಲ್ಕು ದಿನಗಳಿಂದ ಆತ ಅನ್ನ ಆಹಾರವನ್ನ ತ್ಯಜಿಸಿ ಜೊತೆಯಲ್ಲಿ ಏನು ಪ್ರಾಣ ಜೀವಾಮೃತ ಆದಂಥ ನೀರನ್ನು ಸಹ ತಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾನೆ ಆತನ ಆಗ್ರಹ ಸಿಂಪಲ್ ಆಗಿದೆ ನನ್ನ ಮೇಲೆ ಹಾ ಮಾಡಿರ್ತಕ್ಕಂಥ ಸುಳ್ಳು ಆರೋಪವನ್ನ ಸಾಕ್ಷಿ ಸಮೇತ ನೀವು ತೋರಿಸಿ ಅದಕ್ಕೆ ಸಾಕ್ಷಿ ಕೊಡಿ ಅನ್ನೋದು ಆತನ ಆಗ್ರಹ ನ್ಯಾಯಸಮ್ಮತವಾದಂಥ ಒಂದು ಆಗ್ರಹ ಈ ಒಂದು ಆಗ್ರಹಕ್ಕೆ ಸರ್ಕಾರ ಮಣಿತಿಲ್ಲ ಅಂತಂದಾಗ ಯೋಚನೆ ಮಾಡಬೇಕು ಇವರು ಹೇಳ್ತಾರೆ ಕಾಂಗ್ರೆಸ್ನವರು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗ್ತಾ ಇದೆ ಸಂವಿಧಾನ ಉಳಿಸಿ ಅಂತಾರೆ ಎಲ್ಲಿದೆ ಸಂವಿಧಾನ ಉಳಿಸಿ ಅನ್ನೋದು ಸಂವಿಧಾನವನ್ನು ಕಗ್ಗೊಲೆ ಮಾಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ಸಿಗರು ಒಬ್ಬ ಸಾಮಾಜಿಕವಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ವ್ಯಕ್ತಿ ಇವತ್ತು ನ್ಯಾಯದ ಪರ ಉಪವಾಸ ಕೂತಿದ್ದಾನೆ ಅಂತಂದಾಗ ಆತನಿಗೆ ನ್ಯಾಯ ಕೊಡದವರು ಸಂವಿಧಾನವನ್ನು ಉಳಿಸ್ತಾರೆ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಪ್ರಶ್ನಿಸುವ ಹಕ್ಕಿದೆ ಹಕ್ಕನ್ನ ಕಸಿತಾ ಇದ್ದಾರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಸಿತಾ ಇದ್ದಾರೆ ಎಲ್ಲಿವರೆಗೂ ಈ ಒಂದು ಧೋರಣೆ ಎಲ್ಲಿವರೆಗೂ ಈ ಒಂದು ನಿರ್ಲಕ್ಷ್ಯ ಗೊತ್ತಾಗ್ತಾ ಇಲ್ಲ ಇವತ್ತು ಅನೇಕ ಗಣ್ಯರೆಲ್ಲ ಹೋಗಿದ್ದಾರೆ ಭೇಟಿಯಾಗಿದ್ದಾರೆ ಆಗಿದ್ದಾರೆ ನೀ ಮನವೊಲಿಕೆ ಮಾಡಿದ್ದಾರೆ ಬಟ್ ಆತ ಎಷ್ಟೇ ಮನವೊಲಿಕೆ ಮಾಡಿದ್ರು ಆತ ಒಪ್ಕೊಳ್ತಾ ಇಲ್ಲ ಒಂದು ಒಳ್ಳೆ ಒಂದು ಹನಿ ನೀರನ್ನ ಕುಡಿಲಿಕ್ಕೂ ಆತ ಒಪ್ಕೊಳ್ತಾ ಇಲ್ಲ ನೀರು ಬೇಡ ಅಟ್ಲೀಸ್ಟ್ ನಾವೆಲ್ಲ ಹೇಳಿದ್ವಿ ಅಟ್ ಏನು ಆರೋಗ್ಯದ ದೃಷ್ಟಿಯಿಂದನ ನೀನು ಮೆಡಿಸಿನ್ಗಾದ್ರೂ ಸ್ಪಂದಿಸುವ ವೈದ್ಯರ ಸಲಹೆಯಂತೆ ಮೆಡಿಸಿನ್ ತಗೋ ಅಂತ ಹೇಳಿದ್ವಿ ಆತ ಪ್ರಾಣವನ್ನ ಬೇಕಾದ್ರೂ ತ್ಯಾಗ ಮಾಡ್ತೀನಿ ನಾನು ಮೆಡಿಸಿನ್ ಅಲ್ಲಿ ತಗೊಳಲ್ಲ ಅಂತ ಹೇಳಿ ಹಠ ಅಂದ್ರೆ ನಾವು ಹಿಂದೆ ಅನೇಕ ಜನರನ್ನ ನೋಡಿದ್ವಿ ಸತ್ಯಾಗ್ರಹಗಳನ್ನ ಮಾಡಿದವರು ಬಟ್ ನಮ್ ಕಣ್ಣೆದ್ರಿಗೆ ಈತನನ್ನ ನೋಡ್ತಾ ಇದ್ದೇವೆ ಇವರು ಕಾಂಗ್ರೆಸ್ನವರು ಮಾತೆತ್ರ ಹೇಳ್ತಾರೆ ಗಾಂಧಿಯಿಂದ ಉಪವಾಸ ಸತ್ಯಾಗ್ರಹ ಅಥವಾ ಅಹಿಂಸೆಯಿಂದ ನಮಗೆ ಸ್ವಾತಂತ್ರ್ಯ ಬಂದ್ಬಿಡ್ತು ಅಂತ ಹೇಳಿ ಈಗ ಪುನೀತ್ ಕೆರೆಹಳ್ಳಿ ಅಹಿಂಸಾ ಮಾರ್ಗವಾಗಿ ಉಪವಾಸ ಸತ್ಯಾಗ್ರಹ ಕೂತಿದನಲ್ವಾ ಆತ ಏನು ಇಡೀ ಕರ್ನಾಟಕವನ್ನ ನಮಗೆ ಬಿಟ್ಕೊಡಿ ಅಂತ ಕೇಳ್ತಾ ಇಲ್ಲ ಅಥವಾ ಏನು ಸಿ ಏನು ಸಿಎಂ ಸೀಟ್ ಅನ್ನ ನಮ್ಗೆ ಬಿಟ್ಕೊಡಿ ಅಂತ ಕೇಳ್ತಾ ಇಲ್ಲ ಆತ ಕೇಳ್ತಿರ್ತಕ್ಕಂಥದ್ದು ನಮಗೆ ನ್ಯಾಯ ಕೊಡಿ ಅಂತ ನೀವು ರಾಜ್ಯ ಸರ್ಕಾರ ಪುನೀತ್ ಕೆರೆಹಳ್ಳಿ ಮೇಲೆ ಮಾಡಿರ್ತಕ್ಕಂಥ ಸುಳ್ಳು ಆರೋಪಗಳಿಗೆ ಸತ್ಯ ಏನಿದೆ ಅದನ್ನು ಬಹಿರಂಗಪಡಿಸಿ ದಾಖಲೆ ಕೊಡಿ ಅಂತ ಆತ ಕೇಳ್ತಾ ಇದ್ದಾನೆ ಆತ ಕೇಳೋದ್ರಲ್ಲಿ ತಪ್ಪೇನಿಲ್ವಲ್ಲ ಕೊಡ್ಬೋದಲ್ವ ರಾಜ್ಯ ಸರ್ಕಾರ ಯಾರೆಲ್ಲ ಪೊಲೀಸರು ಮನಸ್ಸೋ ಇಚ್ಛೆ ಗೀಚ್ಬಿಟ್ಟಿದ್ರಲ್ವಾ ಮನಸ್ಸೋ ಇಚ್ಛೆ ಆತನ ವಿರುದ್ಧ ಆರೋಪಗಳನ್ನು ಗೀಚ್ಬಿಟ್ರಲ್ವಾ ಅದೇ ಪೌರುಷದಿಂದ ಅದೇ ತಾಕತ್ತು ಇವಾಗಿಲ್ವ ನಿಮಗೆ ರಾಜ್ಯದ ಯಾರೆಲ್ಲ ಪೊಲೀಸ್ನವರು ಆತನ ವಿರುದ್ಧ ಸುಳ್ಳು ಆರೋಪವನ್ನು ಬರ್ದಿದ್ರಲ್ವಾ ಅವ್ರಿಗಿಲ್ವಾ ನಿಮ್ಮ ಹತ್ರ ಯಾವುದು ದಾಖಲೆ ಇಲ್ಲ ಅಂತ ಆತನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾದ್ರೂ ಏಕೆ ಕೊಡಿ ಮತ್ತೆ ಇವಾಗ ಹೋಗ್ಲಿ ಯಾರೆಲ್ಲ ಪೊಲೀಸ್ನವರು ಯಾರೆಲ್ಲ ಅಧಿಕಾರಿಗಳು ಬರ್ತಿದ್ರು ಅವರೇ ಹೋಗಿದ್ರು ರಾಜ್ಯ ಸರ್ಕಾರ ಬೇಡ ಯಾರೆಲ್ಲ ಆತನಿಗೆ ಆರೋಪ ಪಟ್ಟಿ ಕೊಟ್ಟಿದ್ರಲ್ವಾ ಅದನ್ನೋಗಿ ಹೇಳ್ರಿ ಆತನ ಮುಂದೆ ಇಲ್ಲ ಇದು ನಾವು ಮಾಡಿದ್ದು ತಪ್ಪು ನಮ್ಮ ಹತ್ರ ಯಾವುದೇ ದಾಖಲೆಗಳಿಲ್ಲ ಮನಸ್ಸು ಇಚ್ಛೆ ನಾವು ಗೀಚಿದ್ವಿ ನಿಮ್ಮನ್ನ ಬಂಧನ ಮಾಡಲೇಬೇಕು ಏನೋ ಷಡ್ಯಂತ್ರ ಇತ್ತು ಹಾಗಾಗಿ ನಾವು ಇದೆಲ್ಲ ಒಂದು ಹುಟ್ಟಾಕಿದ್ವಿ ಅಂತೇಳಿ ಹೇಳಿ ಮತ್ತೆ ಸಹ ಹೊರಗಡೆ ಇದ್ದೇನೆ ಬರ್ತೇನೆ ಇವತ್ತು ನೈಟ್ ಬಿಡ್ತೇನೆ ನಾನು ಬೆಳಗ್ಗೆ ಬರ್ತಾ ಇದ್ದೇನೆ ಆಸ್ಪತ್ರೆಗೆ ಭೇಟಿ ಕೊಡ್ತೇನೆ ಪುನೀತ್ ಕಿರಳಿ ಅವರನ್ನ ಭೇಟಿ ಮಾಡಬೇಕು ಅದ್ರ ಜೊತೆಗೆ ಅವ್ರಿಗೆ ಧೈರ್ಯ ತುಂಬಬೇಕು ನಾವು ಸಹ ಜೊತೆ ಕುತ್ಕೊಂಡು ಉಪವಾಸ ಸತ್ಯಾಗ್ರಹವನ್ನ ಮಾಡೋಣ ಅನ್ನೋದು ನಮ್ಮ ಒಂದು ಬಯಕೆಯಾಗಿದೆ ತುಂಬಾ ನೋವಾಗ್ತಾ ಇದೆ ರಾಜ್ಯದ ಜನರು ಸ್ಪಂದಿಸ್ತಾ ಇಲ್ಲ ಈಗ ಅಂದ್ರೆ ನಿನ್ನೆಯಿಂದ ಒಂದು ಸ್ವಲ್ಪ ಪರವಾಗಿಲ್ಲ ಎಲ್ಲ ರಾಜಕಾರಣಿಗಳು ಭಾಜಪದವರೆಲ್ಲ ಹಿರಿಯ ನಾಯಕರೆಲ್ಲ ಹೋಗ್ತಾ ಇದ್ದಾರೆ ಭೇಟಿ ಕೊಡ್ತಾ ಇದ್ದಾರೆ ಇಂತ ಒಬ್ಬ ನಿಜವಾದಂತ ಹೋರಾಟಗಾರದ ಅವಶ್ಯಕತೆ ರಾಜ್ಯಕ್ಕಿದೆ ಯಾಕೆಂದ್ರೆ ಆತ ಯಾವುದೇ ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡ್ತಾ ಇಲ್ಲ ಸ್ವಾರ್ಥಕ್ಕೋಸ್ಕರ ಆತ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇಲ್ಲ ನ್ಯಾಯದ ಪರ ನ್ಯಾಯ ಬೇಕು ನನಗೆ ಅಂತೇಳಿ ಆತ ಹೋರಾಟ ಮಾಡ್ತಾ ಇದ್ದಾನೆ ಹಾಗಾಗಿ ನ್ಯಾಯಕ್ಕೋಸ್ಕರ ನಾವೆಲ್ಲರೂ ಆತನ ಬೆಂಬಲವಾಗಿ ನಿಲ್ಲಬೇಕು ನಾಳೆ ಬೆಳಗ್ಗೆ ನಾನು ಬರ್ತಾ ಇದ್ದೇನೆ